ಭತ್ತ ಬೆಳೆಯುವ ಕಾರ್ಯಕ್ಕೆ ಶ್ರಮ ಅಗತ್ಯ. ಕೇವಲ ಕಾಟಾಚಾರ ಮತ್ತು ಪ್ರಚಾರಕ್ಕಾಗಿ ಹಡಿಲುಗದ್ದೆ ಬೇಸಾಯ ಎಂದು ಬಿಂಬಿಸುವ ಕೆಲಸ ಆಗಬಾರದು. ಇದರಿಂದ ಒಂದಷ್ಟು ಮಂದಿ ಭತ್ತದ ಬೇಸಾಯದತ್ತ ದೃಷ್ಟಿ ಹರಿಸುವಂತಾಗಬೇಕು. ಹಾಗಾಗಿ ವ್ಯವಸ್ಥಿತ ರೀತಿಯಲ್ಲಿ ಭತ್ತದ ಬೇಸಾಯ ನಡೆಯಬೇಕು ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವರು ಇತಿಹಾಸ ಪ್ರಸಿದ್ಧ ಪುತ್ತೂರು ಮಹತೋಬರ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರಮಾರು ಗದ್ದೆಯಲ್ಲಿ ಯಾಂತ್ರೀಕೃತ ಬೇಸಾಯಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದರು. ಭತ್ತದ ಕೃಷಿಯನ್ನ ಆರಂಭ ಮಾಡುವುದು ಮುಖ್ಯವಲ್ಲ, ಅತ್ಯಂತ ಶ್ರದ್ಧೆಯಿಂದ ಅದನ್ನ ನೋಡಿಕೊಳ್ಳುವುದು ಉತ್ತಮ. ಭತ್ತದಿಂದ ಅಕ್ಕಿ ತಯಾರಿಸುವಂತಹ ತನಕ ಅದರ ಹಿಂದೆ ಶ್ರಮ ಪಡುವುದು ಅತಿ ಅಗತ್ಯ. ಈ ಹಿನ್ನೆಲೆಯಲ್ಲಿ ಭಕ್ತಾದಿಗಳು ಪುತ್ತೂರು ದೇವಾಲಯ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಕೃಷಿ ಇಲಾಖೆಯನ್ನ ಜೋಡಿಸಿಕೊಂಡು ಭತ್ತ ಬೇಸಾಯ ನಡೆಸಲು ಚಿಂತನೆಯನ್ನ ಮಾಡಲಾಗಿದೆ. ಇಲ್ಲಿ ಬೆಳೆಯುವಂತಹ ಪೈರು ಹಾಗೂ ಭತ್ತದ ತೆನೆಗಳು ಜನತೆಯನ್ನ ಆಕರ್ಷಿಸುವ ರೀತಿಯಲ್ಲಿ ಬೆಳೆಯುವಂತೆ ಮಾಡುವ ಕೆಲಸ ನಡೆಯಬೇಕು ಎಂದು ಹೇಳಿದ್ರು. ದೇವಾಲಯದ ಪ್ರಧಾನ ಅರ್ಚಕ ವೇದಮೂರ್ತಿ ವಸಂತ ಕೆದಿಲಾಯ ಅವರು ಪ್ರಾರ್ಥನೆಯನ್ನ ಮಾಡಿದ್ರು. ತೆಂಗಿನಕಾಯಿ ಒಡೆಯುವಂತಹ ಮೂಲಕ ಯಾಂತ್ರೀಕೃತ ಉಳುಮೆಗೆ ಚಾಲನೆಯನ್ನ ನೀಡಿದಂತಹ ಶಾಸಕ ಅಶೋಕಕುಮಾರಯ್ಯವರು ನಂತರ ಟ್ರ್ಯಾಕ್ಟರ್ ಮೂಲಕ ಉಳುಮೆಯನ್ನ ನಡೆಸಿದ್ರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯ ಶಿವನಾಥ್ ರೈ ಮೇಗಿನಗುತ್ತು, ದೇವಾಲಯದ ಆಡಳಿತಾಧಿಕಾರಿ ನವೀನ್ ಕುಮಾರ್ ಭಂಡಾರಿ, ಕಾರ್ಯನಿರ್ವಹಣಾಧಿಕಾರಿ ಕೆವಿ ಶ್ರೀನಿವಾಸ, ಬನ್ನೂರು ಸಿಎ ಬ್ಯಾಂಕ್ ಅಧ್ಯಕ್ಷ ಈಶ್ವರ ಭಟ್ ಪಂಚಗುಡ್ಡೆ, ರಾಮಕೃಷ್ಣ ಪ್ರೌಢಶಾಲಾ ಸಂಚಾಲಕ ಕಾವು ಹೇಮನಾಥ್ ಶೆಟ್ಟಿ, ರಾಜ್ಯ ಧಾರ್ಮಿಕ ಪರಿಷತ್ ಮಾಜಿ ಸದಸ್ಯ ಎನ್ ಕೆ ಜಗನ್ನಿವಾಸ್ ರಾವ್, ಸುದೇಶ್ ಕುಮಾರ್ ಚಿಕ್ಕಪುತ್ತೂರು, ದಿನೇಶ್ ಕುಲಾಲ್ ಪಿಇವಿ, ದೇವಾಲಯದ ಕಚೇರಿ ವ್ಯವಸ್ಥಾಪಕ ಹರೀಶ್ ಶೆಟ್ಟಿ, ಉದ್ಯಮಿ ವಿನಯ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ಶಶಿಧರ್ ಮತ್ತಿತರರು ಉಪಸ್ಥಿತರಿದ್ದರು. ಮಾಡಿಸಿದ್ದು ನಾನು, ಆದರೆ ಒಂದು ತಿಂಗಳ ನಂತರ ಬರುವಾಗ ಇದು ಭತ್ತನ ಅಲ್ಲ ಇದು ಕಸನ ಅಂತ ಗೊತ್ತಾಗ್ತಾ ಇದ್ದಿಲ್ಲ. ಈ ವರ್ಷ ನಾವು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯವರನ್ನು ಜೋಡಿಸ್ಕೊಂಡಿದ್ದೀವಿ, ಅಂದರೆ ಇದರ ಪೂರ್ತಿ ಮಾಹಿತಿ ಮತ್ತು ಕೃಷಿ ಇಲಾಖೆಯವರನ್ನು ಕೂಡ ಜೋಡಿಸ್ಕೊಳ್ತೀವಿ. ಭತ್ತ ಬಿತ್ತನೆ ಮಾಡುವುದು ಮಾತ್ರ ಅಲ್ಲ, ಅದು ಪೂರ್ತಿ ನಮಗೆ ಅದರಿಂದ ಭತ್ತ ಸಿಗುವವರೆಗೆ ಆ ಅಕ್ಕಿ ದೇವರಿಗೆ ಅರ್ಪಣೆ ಆಗುವವರೆಗೆ ವ್ಯವಸ್ಥಿತ ರೀತಿಯಲ್ಲಿ ಆಗಬೇಕಂತ ನಮ್ಮ ಕಲ್ಪನೆಗಳಿದೆ. ಆ ರೀತಿ ಮಾಡುವಂಥ ಅಧಿಕಾರಿಗಳಿಗೆ ಕೂಡ ಸೂಚನೆಯನ್ನು ಕೊಟ್ಟಿದ್ದೀವಿ. ಒಟ್ಟು ನಮ್ಮ ದೇವಸ್ಥಾನದಲ್ಲಿರುವಂಥ ಅಧಿಕಾರಿಗಳು, ಅಲ್ಲಿಂದ ಸಿಬ್ಬಂದಿ ವರ್ಗ, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ, ಈ ಭಾಗದ ಭಕ್ತಾದಿಗಳು, ಕೃಷಿ ಇಲಾಖೆ ಸೇರಿಕೊಂಡು ಈ ವರ್ಷ ಇದನ್ನು ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಪರಿಕಲ್ಪನೆಯನ್ನು ಕಂಡಿದ್ದೇವೆ. ಆ ರೀತಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ.